ಮಲೆನಾಡಿನ ಸಾಗರ ಪ್ರಾಂತ್ಯದ ಅಡಿಕೆ ತೋಟಗಳಿಗೆ ಕಾಡು ಪ್ರಾಣಿಗಳ ವಿಪರೀತ ಹಾವಳಿ ಮತ್ತು ಮಂಗಗಳ ಉಪಟಳದಿಂದ ಬೆಳೆಗಾರರು ತೀವ್ರ ಸಂಕಷ್ಟ ಅನುಭವಿಸುವಂತಾಗಿದೆ। ಮಂಗಗಳನ್ನು ಹಿಡಿದು ಸ್ಥಳಾಂತರಿಸಬೇಕು ಎಂದು ಒತ್ತಾಯಿಸಿ ಸಾಗರ ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘದಿಂದ ಸಾಗರ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು। ಮನವಿ ಸ್ವೀಕರಿಸಿ ಬೆಳೆಗಾರರ ಅಹವಾಲು ಆಲಿಸಿದ ಸಾಗರ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸಂತೋಷ್ ಕುಮಾರ್ ಕೆಂಚಪ್ಪನವರು ಪ್ರತಿಕ್ರಿಯೆಯನ್ನು ನೀಡಿ ಮಂಗಗಳ ಉಪಟಳ ಹೆಚ್ಚಿರುವ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಂಗಗಳನ್ನು ಹಿಡಿದು ಸ್ಥಳಾಂತರಿಸಲು ಗ್ರಾಮ ಪಂಚಾಯಿತಿಗಳಿಂದ ಮನವಿ ತಂದರೆ ಅನುಮತಿ ಕೊಡುತ್ತೇವೆ ಎಂದರು। ಆದರೆ ಸಾಗರ ತಾಲೂಕಿನಲ್ಲಿ 35 ಪಂಚಾಯಿತಿಗಳಿದ್ದು ಹೊಸನಗರ ಮತ್ತು ಸೊರಬ ಸೇರಿದಂತೆ ಎಲ್ಲಾ ಪಂಚಾಯಿತಿಯಿಂದ ಮನವಿ ಸಲ್ಲಿಸಿ ಪ್ರತ್ಯೇಕ ಅನುಮತಿ ಪಡೆಯಲು ಸಾಧ್ಯವಿಲ್ಲ। ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಿಂದ ಪ್ರಸ್ತಾವನೆ ಪಡೆದು ಅನುಮತಿ ನೀಡುವ ಮೂಲಕ ಮಂಗಗಳನ್ನು ಸ್ಥಳಾಂತರಿಸುವ ಕಾರ್ಯ ಜುಲೈ ಮತ್ತು ಆಗಸ್ಟ್ ಮಾಹೆಯಲ್ಲಿಯೇ ನಡೆಯಬೇಕು ಅನ್ನುವಂತದ್ದು ಬೆಳೆಗಾರರು ಇಟ್ಟಿರುವಂತ ಬೇಡಿಕೆಯಾಗಿದೆ। ಯಾವ ಪಂಚಾಯತಿಗಳು ಬರ್ತದೆ ನಮ್ಮ ನಮ್ಮ ಏರಿಯಾದಲ್ಲಿ ಮಂಗನ ಹಿಡಿಬೇಕು ಅಂತ ಅಲ್ಲಿ ಒಬ್ಬ ಪ್ರತಿನಿಧಿ ಒಬ್ಬ ಬಂದ್ರೆ ನಾನು ನೇರವಾಗಿ ಮಾತಾಡಿ ನಿಮ್ಗೆ ಆರ್ಡರ್ ಕೊಡಿಸ್ತೀನಿ ಪಂಚಾಯತಿಗೆ ಮಾಡುವ ಹಾಗೆ ಅಂತ ಹೇಳಿ ಆತರ ಮಾಡೋಣ ಅಲ್ವಾ? ಅಲ್ಲ ಅದು ಅಲ್ಲ ಅವ್ರ ಯಾಕೆ ಇಒ ಮಾಡ್ಬೇಕಂತ ಇಒ ಮಾಡಿದ್ರೆ ಸ್ವಲ್ಪ ಇಒ ಇಒ ಮಾಡಿದ್ರೆ ಸ್ವಲ್ಪ ಆಗುತ್ತೆ ಎಲ್ಲ ಪಂಚಾಯತಿ ಬರೋದು ಸರಿ ಆಗಲ್ಲ। धन्यवाद।